ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ರಾಜಕೀಯ ದಂಗೆ ವಿಚಾರ. ಒಂದು ಕಡೆ ದಂಗೆ ಹೇಳಿಕೆಯನ್ನ ಜೀವಂತವಾಗಿಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ದಂಗೆ ವಿಚಾರವಾಗಿ ತಳಮಳ ಆರಂಭ ಆಗಿದೆಯಂತೆ. ಸಿಎಂ ಹೇಳಿಕೆಗೆ ಕಾಂಗ್ರೆಸ್ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಆಪರೇಷನ್ ಕಮಲದ ಭೀತಿ ಒಂದು ಕಡೆ, ಅದನ್ನೇ ನಾವಿನ್ನೂ ಕೂಡ ಸರಿಯಾಗಿ ಸಾರ್ಟ್ ಔಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈ ನಡುವೆ ಈ ಹೇಳಿಕೆ ಮುಖ್ಯಮಂತ್ರಿಯಿಂದ ಬೇಕಿತ್ತ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಮುಖ್ಯಮಂತ್ರಿಗಳೇ ಹೀಗಾದ್ರೆ ಹೇಗೆ? ಸಿಎಂ ವಿರುದ್ಧ ಹೀಗಂತ ಕಾಂಗ್ರೆಸ್ ಮುಖಂಡರು ಅತೃಪ್ತಿಯನ್ನ ಹೊರಹಾಕ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಡಬಾರ್ದಾಗಿತ್ತು ಅಂತಂದ್ಬಿಟ್ಟು ಕಾಂಗ್ರೆಸ್ ವಲಯದಲ್ಲಿ ಕೂಡ ಅಸಮಾಧಾನ ಹೊಗೆಯಾಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಮುಖಂಡರ ಈ ಅಸಮಾಧಾನಕ್ಕೆ ಕಾರಣವೇನು? ಅವರ ಅಸಮಾಧಾನ ಅಂದ್ರೆ ಏನು? ಯಾರ ವಿರುದ್ಧ ಅವರ ಅಸಮಾಧಾನ? ಯಾತಕ್ಕೋಸ್ಕರ ಅಸಮಾಧಾನ? ಬರ್ತಾ ಇದೆ ನೋಡಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಮುಖಂಡರು ಯಾತಕ್ಕೋಸ್ಕರ ಮುಖ್ಯಮಂತ್ರಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಸಿಎಂ ಸ್ಥಾನದಲ್ಲಿ ಇದ್ದುಕೊಂಡು ಈ ತರ ಹೇಳಿಕೆ ಸರಿಯಲ್ಲ, ವಿರೋಧ ಪಕ್ಷದವರು ಏನೇ ಹೇಳಿದ್ರು ಸಂಯಮವನ್ನ ಕಳೆದುಕೊಳ್ಳಬಾರದು, ಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿಗಳು ಎಚ್ಚರಿಕೆಯಿಂದ ಮಾತನಾಡಬೇಕು, ಕುಮಾರಸ್ವಾಮಿ ಅವರ ದಂಗೆ ಪದ ಒಪ್ಪುವಂಥದ್ದಲ್ಲ, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದಿದ್ರೆ ಹೀಗೆ ಬೇಕಾಬಿಟ್ಟಿತ್ತೆ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದ ಜವಾಬ್ದಾರಿ ನಮ್ಮ ಸರ್ಕಾರದ್ದು, ಅದನ್ನ ಬಿಟ್ಟು ಉದ್ವೇಗಕ್ಕೆ ಒಳಗಾಗಿ ಈ ರೀತಿ ಮಾತನಾಡಬಾರದು, ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡಿ ಗೊಂದಲ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅನಗತ್ಯ ಹೇಳಿಕೆಗೆ ಬ್ರೇಕ್ ಹಾಕದಿದ್ದಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲವಾಗುತ್ತದೆ ಅಂತ ಕಾಂಗ್ರೆಸ್ ಮುಖಂಡರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಈ ವಿಚಾರ ಮುಖ್ಯಮಂತ್ರಿಗಳಿಗೂ ಕೂಡ ರವಾನೆಯಾಗುತ್ತೆ. ನೀವು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡೋದನ್ನ ಕಡಿಮೆ ಮಾಡಿ, ಜೊತೆಗೆ ಮನಸ್ಸನ್ನ ನೀವು ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋದ್ರೆ ಈ ರೀತಿ ಉದ್ವೇಗದ ಹೇಳಿಕೆಗಳು ಬರುತ್ತೆ. ಪ್ರತಿಪಕ್ಷದವರು ಮಾತನಾಡೋದು ಬೇರೆ, ಆಡಳಿತ ಪಕ್ಷದವರು ಹೇಳಿಕೆಯನ್ನ ಕೊಡಬೇಕಾದ್ರೆ ಹುಷಾರಾಗಿರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಮುಖಂಡರ ಅಸಮಾಧಾನಕ್ಕೆ ಪ್ರಮುಖ ಕಾರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸುಕೇಶ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಯಾರು ಈ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು ಮತ್ತೆ ಯಾರು ಮುಂದೆ ವ್ಯಕ್ತಪಡಿಸಿದ್ದಾರೆ? ಅರವಿಂದ್, ಏನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ದಂಗೆ ಅನ್ನೋ ಪದವನ್ನೇ ಇಟ್ಕೊಂಡು ರಾಜ್ಯಪಾಲರ ಬಳಿಗೂ ಹೋಗಿ ಅದನ್ನು ಮುಂದೆ ಕೂಡ ಹೋರಾಟವನ್ನು ಮುಂದುವರಿಸ್ಕೊಳ್ಳಿಕ್ಕೆ ಈಗ ಏನು ವೇದಿಕೆಯನ್ನು ಬಿಜೆಪಿ ಸಿದ್ಧಪಡಿಸ್ಕೊಳ್ತಾ ಇದೆ. ಇದಕ್ಕೆ ಮಿತ್ರ ಪಕ್ಷ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತವಾಗಿರುವಂಥದ್ದು. ಒಮ್ಮೆ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಹಿರಿಯ ಸಚಿವರುಗಳು ಆ ಪದ ಬಳಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತು ಕೂಡ ಆ ಒಂದು ಆಕ್ಷೇಪ ಮತ್ತು ವಿರೋಧ ಮೈತ್ರಿ ಪಕ್ಷದಲ್ಲಿ ಮುಂದುವರೆದಿದೆ. ಸಿದ್ದರಾಮಯ್ಯ ಅವರ ಮೇಲೆ, ಪರಮೇಶ್ವರ್ ಅವರ ಮೇಲೆ, ದಿನೇಶ್ ಗುಂಡೂರಾವ್ ಅವರ ಬಳಿ ಕೂಡ ಇದರ ಬಗ್ಗೆ ಕಾಂಗ್ರೆಸ್ ನಾಯಕರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ನಾವು ಸಮ್ಮಿಶ್ರ ಸರ್ಕಾರವನ್ನು ನಡೆಸ್ತಾ ಇರೋದ್ರಿಂದ ಸರ್ಕಾರವನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಗತ್ಯವಾದ ಮೈತ್ರಿ ಸೂತ್ರವನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೇಕೆ ಹೊರತು ವಿವಾದವನ್ನು ಮೈ ಮೇಲೆ ಹೇಳ್ಕೊಳ್ಳೋದಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾತು ಸರಿಯಲ್ಲ ಅನ್ನುವಂಥದ್ದು. ದಂಗೆ ಅನ್ನುವಂಥ ಪದವನ್ನು ಅವರೇ ಬಳಸಿದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ಆಗುತ್ತೆ. ಆ ಪರಿಣಾಮ ಕಾಂಗ್ರೆಸ್ JDS ಅಷ್ಟೇ ಅಲ್ಲ, ಮೈತ್ರಿ ಸರ್ಕಾರದ ಮೇಲೂ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಹೋರಾಟಕ್ಕೆ ನಾವೇ ಅಸ್ತ್ರವನ್ನ ಅವರ ಕೈಗೆ ಕೊಟ್ಟಂತಾಗುತ್ತೆ ಅನ್ನುವಂಥ ಅಸಮಾಧಾನವನ್ನು ಹಿರಿಯ ಕಾಂಗ್ರೆಸ್ ನಾಯಕರುಗಳು ಇವರ ಬಳಿ ಹೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಕೇಳಿ, ರಾಜಕೀಯ ಪ್ರೇರಿತವಾದ ಯಾವುದೇ ಹೇಳಿಕೆ, ಪ್ರತಿ ಹೇಳಿಕೆಗಳನ್ನ ಕೌಂಟರ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತನಾಡುವಂಥದ್ದು ಒಳ್ಳೇದು ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬಳಿ ಮತ್ತು ಪರಮೇಶ್ವರ್ ಬಳಿ ಹಾಗೂ ದಿನೇಶ್ ಗುಂಡೂರಾವ್ ಬಳಿ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅರವಿಂದ್, ಅಲ್ಲಿಗೆ ಬಿಜೆಪಿ ಅವರು ಏನಿವತ್ತು DG ದೂರನ್ನ ಕೊಟ್ಟಿದ್ದಾರೆ ಮತ್ತು ಸಾಯಂಕಾಲ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಡೆವಲಪ್ಮೆಂಟ್ ಇಂದ ಸ್ವಲ್ಪ ಒಂದು ರೀತಿ ತಳಮಳ ಏನಾದರೂ ಶುರುವಾಗಿದೆಯಾ ಕಾಂಗ್ರೆಸ್ ವಲಯದಲ್ಲಿ? ಖಂಡಿತ ಹೌದು, ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಏನೋ ಸಮಸ್ಯೆ ಆಗೋಗುತ್ತೆ ಅಥವಾ ರಾಜ್ಯಪಾಲರು ಏನೋ ಶಿಫಾರಸು ಮಾಡ್ತಾರೆ, ರಾಷ್ಟ್ರಪತಿಗಳ ಕ್ರಮ ತಗೊಳ್ತಾರೆ, ಅಂಥದ್ದು ಖಂಡಿತ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಒಂದು ಪ್ರತಿಭಟನೆಯ ಅಸ್ತ್ರವನ್ನ ಸರ್ಕಾರದ ಮುಖ್ಯಮಂತ್ರಿಗಳ ಮಾತಿನಿಂದಾಗಿ ವಿರೋಧ ಪಕ್ಷಕ್ಕೆ ಬಿಟ್ಟು ಕೊಟ್ಟಂತಾಯಿತು, ಅವರ ಕೈಗೆ ನಾವೇ ಅಸ್ತ್ರವನ್ನು ಕೊಟ್ಟಂತಾಯಿತು ಅನ್ನುವಂಥದ್ದು ಈ ಅಸಮಾಧಾನದ, ಬೇಸರದ, ಭಿನ್ನ ಅಭಿಪ್ರಾಯದ ಮೂಲ.
ಹಾಗಾಗಿ ಇನ್ನು ಮುಂದೆ ಆ ರೀತಿ ಆಗಬಾರದು ಅನ್ನುವಂಥದ್ದು. ಅಲ್ಲದೆ ಕೌಂಟರ್ ಆಗಿ ಕಂಪ್ಲೇಂಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಈಗಾಗಲೇ ಪ್ರತಿ ದೂರನ್ನು ಕೂಡ ರಾಜ್ಯಪಾಲರಿಗೆ ಕೊಡೋಕೆ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ದೂರನ್ನು ಕೊಡುವ ವಿಚಾರದಲ್ಲಿ ಅಂತ ಆಸಕ್ತಿ ಕಂಡು ಬರ್ತಾ ಇಲ್ಲ. ಯಾಕಂತಂದರೆ ಇದು ಮುಖ್ಯಮಂತ್ರಿಗಳು ಮಾಡಿಕೊಂಡಂಥ ಒಂದು ವಿವಾದ ಅನ್ನುವಂಥ ರೀತಿಯಲ್ಲಿ ಕೊಂಚ ಮಟ್ಟಿಗಿನ ಅಂತರವನ್ನು ಕಾಯ್ಕೊಳ್ಳುವಂಥ ರೀತಿಯಲ್ಲೂ ಕೂಡ ಒಂದು ನಡೆ ಇದೆ. ಆದರೆ ಅಂತಿಮವಾಗಿ ಏನಾದರೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದುವರೆಗೂ ಕೂಡ ಕಾಂಗ್ರೆಸ್ನಿಂದ ಕೌಂಟರ್ ಕಂಪ್ಲೇಂಟ್ ಇಲ್ಲ, JDS ಕೌಂಟರ್ ಕಂಪ್ಲೇಂಟ್ ರಾಜ್ಯಪಾಲರಿಗೆ ಕೊಡಲಿಕ್ಕೆ ಸಿದ್ಧತೆ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳ ಹೇಳಿಕೆ ದೋಸ್ತಿ ಸರ್ಕಾರದ ಮಿತ್ರ ಪಕ್ಷದಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಭುಗಿಲೇಳಲಿಕ್ಕಂತೂ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.